ನಮಸ್ಕಾರ ವೀಕ್ಷಕರೇ, ಅಮ್ಮಗ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ಕೋವಿಡ್ ಮೊದಲನೇ ಲಸಿಕೆ ಪಡೆದು 84 ದಿನ ಪೂರೈಸಿ ಎರಡನೇ ಡೋಸ್ ಲಸಿಕೆ ಪಡೆಯಲು ಬಾಕಿ ಉಳಿದಿರುವ ಸಾರ್ವಜನಿಕರು ಸೇರಿದಂತೆ 21,592 ಫ್ರಂಟ್ ಲೈನ್ ಹಾಗೂ ಹೆಲ್ತ್ ಕೇರ್ ವಾರಿಯರ್ಸ್ಗಳಿಗೆ ಆದ್ಯತೆ ಮೇರೆಗೆ ಶನಿವಾರ ಮತ್ತು ಭಾನುವಾರದಂದು ಹತ್ತಿರದ ಲಸಿಕಾ ಕೇಂದ್ರದಲ್ಲಿ ಲಸಿಕೆ ನೀಡಲು ಅಗತ್ಯ ಕ್ರಮ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸರ್ಕಾರದಿಂದ ಲಸಿಕೆ ಪೂರೈಕೆಯಾಗಲಿದ್ದು ಶನಿವಾರದಿಂದ 3 ದಿನಗಳ ಕಾಲ ಜಿಲ್ಲೆಯ ಎಲ್ಲ ಲಸಿಕಾ ಕೇಂದ್ರಗಳಲ್ಲಿಯೂ ಸಮರ್ಪಕವಾಗಿ ಲಸಿಕೆ ಲಭ್ಯವಾಗಲಿದೆ. ಹಾಗಾಗಿ ಎರಡನೇ ಡೋಸ್ ಲಸಿಕೆ ಪಡೆಯಲು ಬಾಕಿ ಇರುವವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ 577,781 ಮೊದಲ ಡೋಸ್, 123,577 ಎರಡನೇ ಡೋಸ್ ಸೇರಿ ಸುಮಾರು 7 ಲಕ್ಷ ಡೋಸ್ ಲಸಿಕೆ ನೀಡಲಾಗಿದೆ. ಇನ್ನು ಈ ಲಸಿಕಾ ಕಾರ್ಯಕ್ರಮದಲ್ಲಿ ಇದರಲ್ಲಿ ಹೆಲ್ತ್ ಕೇರ್ ವರ್ಕರ್ಸ್ ಗಳಿಗೆ 22,222 ಮೊದಲ ಡೋಸ್, 17,000 ಎರಡನೇ ಡೋಸ್, ಫ್ರಂಟ್ ಲೈನ್ ವರ್ಕರ್ಸ್ ಗೆ 19,431 ಮೊದಲನೇ ಡೋಸ್, 8,560 ಎರಡನೇ ಡೋಸ್, 18 ರಿಂದ 44 ವರ್ಷದೊಳಗಿನವರಿಗೆ 84,032 ಮೊದಲನೇ ಡೋಸ್ ನೀಡಲಾಗಿದ್ದು ಎರಡನೇ ಡೋಸ್ ಇನ್ನು ಯಾರಿಗೂ ನೀಡಿಲ್ಲ. ಉಳಿದಂತೆ 45 ವರ್ಷದಿಂದ 60 ವರ್ಷದೊಳಗಿನವರಿಗೆ 251,318 ಮೊದಲ ಡೋಸ್, 38,472 ಎರಡನೇ ಡೋಸ್ ಹಾಗೂ 60 ವರ್ಷ ಮೇಲ್ಪಟ್ಟವರಿಗೆ 198,778 ಮೊದಲನೇ ಡೋಸ್, 59,545 ಎರಡನೇ ಡೋಸ್ ಲಸಿಕೆ ನೀಡಲಾಗಿದೆ. ಮೊದಲ ಮತ್ತು ಎರಡನೇ ಡೋಸ್ ಎರಡು ಸೇರಿ ಚಿಕ್ಕನಾಯಕನಹಳ್ಳಿಯಲ್ಲಿ 53,732, ಗುಬ್ಬಿಯಲ್ಲಿ 65,824, ಕೊರಟಗೆರೆ 41,745, ಕುಣಿಗಲ್ 54,730, ಮಧುಗಿರಿ 60,296, ಪಾವಗಡ 48,636, ಶಿರಾ 69,541, ತಿಪ್ಪಟೂರು 64,269, ತುಮಕೂರು 189,364, ತುರುವೇಕೆರೆಯಲ್ಲಿ 50,222 ಡೋಸ್ ಲಸಿಕೆ ವಿತರಿಸಲಾಗಿದ್ದು 45 ವರ್ಷ ಮೇಲ್ಪಟ್ಟವರಿಗೆ %57 ಹಾಗೂ 18 ವರ್ಷ ಮೇಲ್ಪಟ್ಟವರಿಗೆ ಆದ್ಯತಾ ಗುಂಪುಗಳಿಗೆ %7 ಲಸಿಕಾಕರಣ ಯಶಸ್ವಿಯಾಗಿ ನೆರವೇರಿದೆ ಎಂದು ಹೇಳಿದರು. ಸಹಿತ 45 ವಯಸ್ಸಿಗಿಂತ ಹೆಚ್ಚಿನವರ ವ್ಯಾಕ್ಸಿನೇಷನ್ ಈಗಾಗಲೇ ಸುಮಾರು ನಾವು 58% ಅಷ್ಟು ಜಿಲ್ಲೆಯಲ್ಲಿ ರೀಚ್ ಆಗಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ 60 ಗಡಿ ದಾಟ್ತೀವಿ. ಈಗಾಗಲೇ ಸುಮಾರು 7 ಲಕ್ಷ ಡೋಸಸ್ಸನ್ನು ನಾವು ಹಾಕಿದ್ದೀವಿ, ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಡೋಸ್ ಸೇರಿಕೊಂಡು. ನಾನು ಸಾರ್ವಜನಿಕ ಇದೇ ಸಂದರ್ಭದಲ್ಲಿ ವಿನಂತಿಯನ್ನು ಡೋಸಸ್ಸನ್ನು ನಾವು ಹಾಕಿದ್ದೀವಿ, ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಡೋಸ್ ಸೇರಿಕೊಂಡು. ನಾನು ಸಾರ್ವಜನಿಕ ಇದೇ ಸಂದರ್ಭದಲ್ಲಿ ವಿನಂತಿಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ, ಅಮೋಘ ಟಿ ವಿ ಮುಖಾಂತರ ಮಾಡ್ತಾ ಇದ್ದೀನಿ. ಸೆಕೆಂಡ್ ಡೋಸ್ಗೆ ಡ್ಯೂ ಇದ್ದವರು ಸುಮಾರು 21,000 ಜನ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅದರಲ್ಲಿ ಹೆಲ್ತ್ ವರ್ಕರ್ಸ್ ಇದ್ದಾರೆ, ಫ್ರಂಟ್ ಲೈನ್ ವರ್ಕರ್ಸ್ ಇದ್ದಾರೆ, ಮತ್ತು ನಾಗರಿಕರೂ ಇದ್ದಾರೆ. ಆ 21,000 ಜನರು ಆದಷ್ಟು ಬೇಗ ತಮ್ಮ ಸೆಕೆಂಡ್ ಡೋಸ್, ಎರಡನೇ ಡೋಸ್ ಏನು ಹಾಕ್ಸ್ಕೊಳ್ಬೇಕಾಗಿದೆ ಅದನ್ನು ಕೂಡಲೇ ಹಾಕ್ಸ್ಕೊಂಡು ಜಿಲ್ಲಾಡಳಿತದೊಂದಿಗೆ ಸಹಕಾರ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಚ್ಛಪಡ್ತೀನಿ. ಇನ್ನು ನಡೆದಾಡುವ ದೇವರು ಎಂದೇ ಖ್ಯಾತರಾಗಿರುವ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಹುಟ್ಟಿದ ಮನೆಯ ಜೀರ್ಣೋದ್ಧಾರ ಕಾಮಗಾರಿಗೆ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಅರಣ್ಯ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಅರವಿಂದ ಲಿಂಬಾವಳಿ ಮಾತನಾಡಿ, ಇದೊಂದು ಪುಣ್ಯದ ಕೆಲಸವಾಗಿದ್ದು ವೀರಾಪುರದಲ್ಲಿ ರಸ್ತೆ, ಶಾಲೆ ಹಾಗೂ ದೇವಸ್ಥಾನವನ್ನು ಸಹ ಅಭಿವೃದ್ಧಿಪಡಿಸಲಾಗುವುದು. ಶ್ರೀಗಳ ಮನೆಯನ್ನು ಜೀರ್ಣೋದ್ಧಾರಗೊಳಿಸಿ ಸುಸಜ್ಜಿತ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲಾಗುವುದು. ಅಲ್ಲಿ ಶ್ರೀಗಳು ಉಪಯೋಗಿಸುತ್ತಿದ್ದ ವಸ್ತುಗಳನ್ನು ಇಡಲಾಗುವುದು ಎಂದರು. ಮಾಗಡಿಯ ವೀರಾಪುರ ಗ್ರಾಮದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ನಡೆದಾಡುವ ದೇವರು ಎಂದೇ ಖ್ಯಾತಿಯಾಗಿರುವ ಸಿದ್ಧಗಂಗಾ ಮಠದ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ 111 ಅಡಿ ಪುತ್ಥಳಿ ನಿರ್ಮಾಣ, ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಪಾರ್ಕ್ಗೆ ಸರ್ಕಾರ 25 ಕೋಟಿ ಅನುದಾನ ನೀಡಿದ್ದು, ಕೆಆರ್ಐಡಿಎಲ್ ಅವರು ಯಾವುದೇ ಸೇವಾ ಶುಲ್ಕ ಪಡೆಯದೆ ಪೂರ್ಣ ಹಣವನ್ನು ಕಾಮಗಾರಿಗೆ ವಿನಿಯೋಗಿಸಲಿದ್ದಾರೆ. ಕಾಮಗಾರಿಯು ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಶೀಘ್ರವಾಗಿ ಪೂರ್ಣಗೊಳಿಸಲು ಸೂಚನೆ ನೀಡಲಾಗಿದೆ ಎಂದರು. ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳ ಪ್ರತಿಮೆ ಶಿವಗಂಗೆಯ ಮುಖವಾಗಿ ಮತ್ತು ವೀರಾಪುರ ಗ್ರಾಮವನ್ನು ನೋಡುವಂಥ ದಿಕ್ಕಿನೊಳಗೆ ಅವರು ಸ್ಟ್ಯಾಚುವನ್ನು ನಿಲ್ಲಿಸಲಾಗತ್ತೆ. ಅದರ ಕೆಳಗೇ ಮ್ಯೂಸಿಯಂ ಕೂಡ ರಚನೆ ಮಾಡ್ತೇವೆ. ಹಾಗೆಯೇ ಅವರ ಜೀವನ ಚರಿತ್ರೆಯ ವೀಕ್ಷಣೆಗೋಸ್ಕರ ಒಂದು ಆಡಿಟೋರಿಯಂ ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ನಾನು ಒಂದು ಸಲಹೆಯನ್ನು
PWD ಸಚಿವರ ಜೊತೆಗೂ ನಾನು ಚರ್ಚೆ ಮಾಡ್ತೇನೆ. ಇದೊಂದು ಅಭಿವೃದ್ಧಿ ಆದ ನಂತರ ಒಂದು ಇದೊಂದು ಯಾತ್ರಾ ಸ್ಥಳ ಆಗಬೇಕು, ಟೂರಿಸಮ್ ಪ್ಲೇಸ್ ಆಗಬೇಕು. ಇಲ್ಲಿಂದ ಸಿದ್ಧಗಂಗಾವರೆಗೆ 22 ಕಿಲೋಮೀಟರ್ಗಳ ಡಿಸ್ಟನ್ಸ್ ಇದೆ ಅಂತ ಗ್ರಾಮಸ್ಥರು ನನಗೆ ಹೇಳಿದರು. ಈ ರಸ್ತೆ ಅಭಿವೃದ್ಧಿ ಆಗಬೇಕು. ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳ ಜನ್ಮಸ್ಥಾನದಿಂದ ಹಿಡಿದು ಸಿದ್ಧಗಂಗಾಗೆ ಪ್ರಯಾಣ ಮಾಡುವಂಥವ್ರಿಗೆ ಮಧ್ಯದಲ್ಲಿ ಬರುವಂಥ ಶಿವಗಂಗೆ ದರ್ಶನ, ನಂತರ ಕೊನೆಯಲ್ಲಿ ಸಿದ್ಧಗಂಗಾ ದರ್ಶನಕ್ಕೆ ಹೋಗುವ ಹಾಗೆ ಇದನ್ನು ಅಭಿವೃದ್ಧಿ ಆಗಬೇಕು. ಆ ರೀತಿಯ ಪರಿಕಲ್ಪನೆಯಲ್ಲಿ ಇದನ್ನು ಬೆಳೆಸಬೇಕು ಅನ್ನುವಂಥ ಯೋಚನೆ ನನಗೆ ತಕ್ಷಣ ಬಂದಿರೋದು. ಅದರ ಬಗ್ಗೆ ನಿಶ್ಚಿತವಾಗಿ ಸರ್ ಹಿಂದೆ ಇನ್ನು KRIDL ನ ಅಧ್ಯಕ್ಷ ಎಂ ರುದ್ರೇಶ್ ಮಾತನಾಡಿ, ವೀರಾಪುರದಲ್ಲಿ ನಿರ್ಮಾಣವಾಗುವ 111 ಸ್ವಾಮೀಜಿಯವರ ಪ್ರತಿಮೆಯನ್ನು ಶಿವಗಂಗೆ ಹಾಗೂ ಸಿದ್ಧಗಂಗೆಯಿಂದ ನೋಡುವ ರೀತಿ ನಿರ್ಮಾಣ ಮಾಡಲಾಗುವುದು. ಪ್ರತಿಮೆಯ ಕೆಳಭಾಗದಲ್ಲಿ ಶ್ರೀಗಳ ಜೀವನ ಚರಿತ್ರೆಯ ಮ್ಯೂಸಿಯಂ ನಿರ್ಮಾಣ ಹಾಗೂ ಜೀವನ ಚರಿತ್ರೆಯ ಕಿರುಚಿತ್ರ ವೀಕ್ಷಿಸಲು ಆಡಿಟೋರಿಯಂ ಸಹ ನಿರ್ಮಿಸಲಾಗುವುದು. ಈ ಯೋಜನೆಗೆ ನಮ್ಮ ಸಮಿತಿಯಿಂದ ಯಾವುದೇ ಖರ್ಚು ವೆಚ್ಚ ತೆಗೆದುಕೊಳ್ಳದೆ ವೀರಾಪುರ ಅಭಿವೃದ್ಧಿಗೆ ಮುಂದಾಗಿದ್ದೇವೆ. ಸರ್ಕಾರದ ವತಿಯಿಂದ ಈಗಾಗಲೇ 25 ಬಿಡುಗಡೆಯಾಗಿದ್ದು ಒಟ್ಟು 95 ಯೋಜನೆ ಇದಾಗಿದೆ ಎಂದರು. ಅರವಿಂದ ಲಿಂಬಾಳಿ ಸಾಹೇಬರು ಬಂದಿದ್ರು ಇವತ್ತು. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಈ ಒಂದು ಯೋಜನೆಗೆ ಹಣ ಬಿಡುಗಡೆ ಆಗಿರೋದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ. ಮತ್ತು ಇಲ್ಲಿ ಅರಣ್ಯ ಇಲಾಖೆದು ಒಂದು ಸ್ವಲ್ಪ ತೊಂದರೆ ಇತ್ತು ಈ ಒಂದು ಸ್ಟ್ಯಾಚು ಜಾಗದಲ್ಲಿ ಮತ್ತು ಕೆಲವು ಜಾಗದಲ್ಲಿ, ಅದನ್ನ ಸರಿಪಡಿಸ್ಬೇಕಾಯಿತು. ಈಗಾಗಲೇ ಕೇಳಿಕೊಂಡ್ವಿ ಈ ಥರ ಈಗ ಆಗಿದೆ ಅಂತ ಮನೆಯ ಮಂತ್ರಿಗಳು. ಇಲ್ಲ ನಾನು ಬರ್ತೀನಿ, ನಾನು ಅಲ್ಲೇ ನಾನು ನಿರ್ದೇಶನ ಕೊಡ್ತೀನಿ ನಮ್ಮ ಅಧಿಕಾರಿಗಳಿಗೆ ಅಂತ ಹೇಳಿ ಅವರೇ ಸ್ವತಃ ಬಂದು ಇಲ್ಲಿ ಸ್ವಾಮೀಜಿಯವರ ಹುಟ್ಟಿ ಬೆಳೆದಂಥ ಒಂದು ಮನೇನ ಅದನ್ನು ಜೀರ್ಣೋದ್ಧಾರ ಮಾಡಬೇಕಾಯಿತು. ಅದ್ರ ಜೊತೆಗೆ ಪೂಜೆ ಇಟ್ಕೊಂಡಿದ್ವಿ, ಪೂಜೆ ಕೂಡ ಆಯಿತು. ಮತ್ತು ಇನ್ನು 1ನೇ ತಾರೀಕು ಅಥವಾ 4ನೇ ತಾರೀಕು ಒಂದು ಸ್ವಾಮೀಜಿಯವರ ಒಂದು ಫೌಂಡೇಶನ್ಗೆ ಒಂದು ತಳದಿಗೆ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ವಿ. ಮೊನ್ನೆ ಉಸ್ತುವಾರಿ ಸಚಿವರಿಗೂ ಮತ್ತು ಮೊನ್ನೆ ಮುಖ್ಯಮಂತ್ರಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತೀವಿ. ಅವರು ಸಮಯ ಇದ್ದರೆ ಬರ್ತಾರೆ, ಒಂದು ಪ್ರಯತ್ನ ಮಾಡ್ತೀವಿ. ಈಗಾಗಲೇ 25 ಅನುದಾನ ಬಿಡುಗಡೆ ಆಗಿದೆ. ಮೊನ್ನೆ ಮಂತ್ರಿಗಳಾಗಿರ್ತಕ್ಕಂಥ ಅರವಿಂದ ಲಿಂಬಾವಳಿ ಅವರು ಮೊನ್ನೆ ಬಂದ ಕೂಡಲೇ ಮೊದಲನೇ ಕೆಲಸ ಅದು ಮಾಡಿದ್ದಾರೆ. ಜೊತೆಗೆ ಇದು ಒಂದು 80-100 ಒಂದು ಯೋಜನೆ. ಈ ಯೋಜನೆಗೆ ಸಾಕಷ್ಟು ಹಣ ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಮಾನ್ಯ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ನಾವು ಜೋಡಿಸ್ಕೊಡ್ತೀವಿ ಅಂತ ಈಗಾಗಲೇ ಹೇಳಿರೋದ್ರಿಂದ ನಾವು ಈ ಒಂದು ಇಲಾಖೆಯಿಂದ ಮಾಡ್ತಾಯಿದ್ದೀವಿ. ಗೋವಿಂದ ಕಾರಜೋಳ ಸಾಹೇಬರು, PWD ಮಂತ್ರಿಗಳು ಕುಣಿಗಲ್ ರಸ್ತೆಯಿಂದ ಶಿವಗಂಗೆವರೆಗೂ ರಸ್ತೆ ಮಾಡಿಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದನ್ನು ಒಂದು ಪೂರ್ಣ ಒಂದು ಎಕ್ಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಆಗಲೇ ಇದಕ್ಕೂ ಮುನ್ನ ಸಚಿವರು ವೀರಾಪುರ ಬೆಟ್ಟದ ಮೇಲೆ ಕಾಮಗಾರಿ ನಡೆಯುತ್ತಿರುವ ಪ್ರತಿಮೆ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಸಸಿಗಳನ್ನು ನೆಟ್ಟು ಕಾಮಗಾರಿ ಪರಿಶೀಲಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಇದೇ ಸಂದರ್ಭದಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗದಾಮಯ್ಯ ವತಿಯಿಂದ ವೀರಾಪುರ ಗ್ರಾಮದ ಪ್ರತಿ ಮನೆ ಮನೆಗೆ ಸೇರಿದಂತೆ ಆಶಾ ಕಾರ್ಯಕರ್ತೆಯರಿಗೆ ದಿನಸಿ ಕಿಟ್ ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ KRIDL ಅಧ್ಯಕ್ಷ ರುದ್ರೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ರಂಗಪ್ಪ, ರಾಮನಗರ ಉಪವಿಭಾಗಾಧಿಕಾರಿ ಮಂಜುನಾಥ್, ಮಾಗಡಿ ತಹಶೀಲ್ದಾರ್ ಶ್ರೀನಿವಾಸ್ ಪ್ರಸಾದ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ವಿನಯ್ ಕುಮಾರ್ ಇದ್ದರು. ತಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ವಿಶ್ವಕ್ಕೆ ಮಾರಕವಾಗಿರುವ ಕರೋನಾ ರೋಗ ನಿವಾರಣೆಗೆ ದೇವರ ಪ್ರಾರ್ಥನೆ ಮತ್ತು ಜನತೆಯ ಜಾಗೃತಿಯ ಜೊತೆಗೆ ಆತ್ಮಬಲ ಬಹುಮುಖ್ಯವಾಗಿದೆ. ಹೀಗೆಂದು ಸಿದ್ದರಬೆಟ್ಟ ಶ್ರೀಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದರು. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿ ವ್ಯಾಪ್ತಿಯ ಸಂಜೀವಿನಿ ಕ್ಷೇತ್ರವಾದ ಸಿದ್ದರಬೆಟ್ಟದಲ್ಲಿ ಕಂದಾಯ ಇಲಾಖೆಯಿಂದ ಶುಕ್ರವಾರ ಏರ್ಪಡಿಸಲಾಗಿದ್ದ ಅರ್ಚಕರಿಗೆ ಆಹಾರದ ಕಿಟ್ ವಿತರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಸ್ವಾಮೀಜಿಗಳು, ಲೋಕ ಕಲ್ಯಾಣಕ್ಕಾಗಿ ಕೊರಟಗೆರೆ ಕ್ಷೇತ್ರದ ಎಲ್ಲ ದೇವಾಲಯದಲ್ಲಿ ಸೋಮವಾರ ಏಕಕಾಲದಲ್ಲಿ ಕರೋನಾ ರೋಗ ನಿವಾರಣೆಗೆ ದೇವರಲ್ಲಿ ಸಂಕಲ್ಪ ಮಾಡುವ ಕಾರ್ಯವಾಗಲಿದೆ. ದೇವರ ಆಧ್ಯಾತ್ಮಿಕ ಮತ್ತು ಮನುಷ್ಯನ ಆತ್ಮಬಲದಿಂದ ಈ ಮನುಕುಲ ಉಳಿಯಲು ಸಾಧ್ಯ. ಭಕ್ತಾದಿಗಳು ಕರೋನಾ ರೋಗದ ಬಗ್ಗೆ ಜಾಗೃತಿ ವಹಿಸಬೇಕೆಂದು ಹೇಳಿದರು. ಪ್ರಾರ್ಥನೆ ಬಿಟ್ಟರೆ ಮತ್ತೇನು ಬರೀ ಪರಿಹಾರ ಇಲ್ಲ. ಒಂದು ನಾವು ಜಾಗೃತರಾಗೋದು, ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಇವು ಎರಡು ಮಾತ್ರ ಇವತ್ತು ಈ ಸಂಕಷ್ಟದಿಂದ ಪಾರಾಗಲಿಕ್ಕಿರುವಂಥ ಎರಡು ಮಾರ್ಗಗಳು. ಅದಕ್ಕೆಲ್ಲ ಅರ್ಚಕರೊಂದರಿಗೆ ಮತ್ತು ರಾಮತೀರ್ಥವ್ರಿಗೆ ತಿಳಿಸೋದೇನೆಂದ್ರೆ, ನಾಳೆ ಒಂದು ಎಲ್ಲರೂ ಏಕಕಾಲಕ್ಕೆಲ್ಲರೂ ಪೂಜೆ ಮಾಡ್ತಿದ್ದಾರೆ. ಒಂದು ಸೋಮವಾರ, ನಾಳೆ ಬರುವಂಥ ಸೋಮವಾರ ಒಂದು ಏಕಕಾಲದಲ್ಲಿ ಒಂದು ಸಂಕಲ್ಪವನ್ನು ಮಾಡೋದು ದೇವರಲ್ಲಿ.
ಬಹುಬೇಗವಾಗಿ ರೋಗ ನಿವಾರಣೆಯಾಗಲಿ, ಎಲ್ಲರಿಗೂ ಒಂದು ರೀತಿಯ ಆತ್ಮವಿಶ್ವಾಸ ಜಾಗೃತವಾಗಲಿ ಅಂತ. ಯಾಕಂದರೆ ತಾವೆಲ್ಲ ಟಿವಿನಲ್ಲೂ ಮತ್ತು ಮಾಧ್ಯಮದಲ್ಲಿ ನೋಡಿರ್ಬೋದು, ಹೆಚ್ಚು ಕೊರೋನಾ ರೋಗಕ್ಕಿಂತಲೂ ಆತ್ಮಸ್ಥೈರ್ಯದಿಂದ ಎಷ್ಟು ಜನರು ಭಯದಿಂದ ಸತ್ತು ಹೋಗಿದ್ದಾರೆ. ಇಮ್ಯುನಿಟಿ ಪವರ್ ಅಥವಾ ಆತ್ಮವಿಶ್ವಾಸ ಏನಿದೆ ಅದೆಲ್ಲ ಕಡಿಮೆ ಆಗಿದೆ. ಅದಕ್ಕೆ ಆತ್ಮವಿಶ್ವಾಸ, ಎಲ್ಲರೂ ಜಾಗೃತರಾಗಬೇಕಾದ್ರೆ ಆಧ್ಯಾತ್ಮ ಒಂದೇ ಸಾಧ್ಯ, ಅದಕ್ಕೆ ಬಿಟ್ಟು ಬೇರೆ ಮಾರ್ಗವೇ ಇಲ್ಲ. ಅದಕ್ಕೆ ಸಾಧ್ಯವಾದಷ್ಟು ತಾವು ಒಂದು ಸೋಮವಾರ ದಿವಸ ಏಕಕಾಲದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಬಂದಿರುವಂಥ ಕಷ್ಟ ಬಹುಬೇಗ ನಿವಾರಣೆ ಆಗಲಿ ಅಂತೇಳಿ ಏಕಕಾಲದಲ್ಲಿ ಎಲ್ಲ ನೀವೆಲ್ಲ ಅರ್ಚಕರನ್ನು ನಿಮ್ಮ ನಿಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ಒಂದು ಸಮಯ ಮಾಡಿಕೊಂಡು ಎಲ್ಲರೂ ಏಕಕಾಲಕ್ಕೊಂದು ಪ್ರಾರ್ಥನೆ ಮಾಡಿ ಭಗವಂತನ ನಾವೆಲ್ಲರ ಪ್ರಾರ್ಥನೆ ಮಾಡಿ ಈ ರೋಗದಿಂದ ಹೇಗೆ ಹೊರಗೆ ಬರೋಣ. ಇನ್ನು ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಕೊರೋನಾ ರೋಗದ ಔಷಧಿಗಾಗಿ ವಿಶ್ವದ 180 ಲ್ಯಾಬ್ಗಳಲ್ಲಿ ರಿಸರ್ಚ್ ನಡೆಯುತ್ತಿದೆ. ಇಲ್ಲಿಯವರೆಗೆ ಯಾರು ಅಧಿಕೃತವಾಗಿ ಔಷಧಿಯನ್ನ ಕಂಡುಹಿಡಿದಿಲ್ಲ. ಕೊರೋನಾ ರೋಗದ ವಿರುದ್ಧ ಮನುಷ್ಯ ಹೋರಾಟ ನಡೆಸಲು ರೋಗ ನಿರೋಧಕ ಲಸಿಕೆಯನ್ನ ಮಾತ್ರ ನೀಡಲಾಗಿದೆ. ಪ್ರತಿಯೊಬ್ಬರು ಲಸಿಕೆ ಹಾಕಿಸಿಕೊಳ್ಳಬೇಕಿದೆ ಎಂದರು. ಇನ್ನು ಕೊರಟಗೆರೆ ಕ್ಷೇತ್ರದ 36 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡ ಜನತೆಗೆ ಸೋಮವಾರ ಮತ್ತು ಮಂಗಳವಾರ 20,000ಕ್ಕೂ ಅಧಿಕ ಆಹಾರದ ಕಿಟ್ ವಿತರಣೆ ಮಾಡುತ್ತೇನೆ. ತುಮಕೂರು ನಗರದ ಸಿದ್ಧಾರ್ಥ ಆಸ್ಪತ್ರೆಯ ಕೊರಟಗೆರೆ ಕ್ಷೇತ್ರದ ಜನರ ಆರೋಗ್ಯ ರಕ್ಷಣೆಗೆ ಈಗಾಗಲೇ ಪ್ರಮುಖ ಆದ್ಯತೆ ನೀಡಿದೆ. ಕೊರೋನಾ ರೋಗಕ್ಕೆ ಜನತೆ ಹೆದರದೆ ಆತ್ಮಬಲದಿಂದ ಎದುರಿಸಬೇಕಾಗಿದೆ ಎಂದು ತಿಳಿಸಿದರು. 20,000 ಕಿಟ್ಗಳನ್ನು ಇಡೀ ಕ್ಷೇತ್ರದಲ್ಲಿ ಹಂಚಿತು. ಅದಕ್ಕೆ ನಮ್ಮ ಪ್ರೇರೇಪಣೆ ನಮ್ಮ ಕಂಬದ್ರಂಗೆ ನೀನು ಹೇಳಿದ್ರೆ ಆಗ್ತಿರ್ಲಿಲ್ಲ. ಆಯ್ತಾ, ಇಡೀ ಕ್ಷೇತ್ರದಲ್ಲಿ ಸುಮಾರು 20,000 ಕಿಟ್ಗಳನ್ನು ಬಡವರಿಗೋಸ್ಕರ ಕೊಡ್ತಾ ಇದ್ದೀವಿ. ಅದೇನು ಒಂದು ಸಣ್ಣ ಸಹಾಯ, ಒಂದು ಬಹುಶಃ ಒಂದು 15 ದಿವಸ ನಿಮ್ಗೆ ಅದರಲ್ಲಿ ರೇಷನ್ ಇರ್ಬೋದು. ಆದ್ರೆ ಆ 15 ದಿವಸ ಮುಂದಕ್ಕೆ ನೀವು ಹಾಕಿಕೊಂಡ್ರೆ ನಮ್ಗೆ ಒಂದಿಷ್ಟು ಈ ರೋಗದ ತೀವ್ರತೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಬಹುಶಃ ಆಗ್ಬಹುದು, ಅದು ಮುಂದೆ ನೋಡೋಣ. ಅನಂತರ ಏನಾಗ್ಬಹುದು ಅನ್ನೋದನ್ನ ನೋಡೋಣ ಮುಂದಕ್ಕೆ. ಹಾಗಾಗಿ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಸೂಕ್ತವಾದದ್ದು, ಅದನ್ನ ತಾವೆಲ್ಲ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳಿ ಮುಂದೆ. ಇನ್ನು ಕಾರ್ಯಕ್ರಮದಲ್ಲಿ ಕೊರಟಗೆರೆ ತಾಲೂಕಿನ 100ಕ್ಕೂ ಅಧಿಕ ದೇವಾಲಯದ ಅರ್ಚಕರಿಗೆ ಕಂದಾಯ ಇಲಾಖೆಯಿಂದ 20 ದಿನಕ್ಕೆ ಆಗುವಷ್ಟು ಆಹಾರದ ಕಿಟ್ಗಳನ್ನು ಸಿದ್ದರಬೆಟ್ಟ ಶ್ರೀ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಧುಗಿರಿ ಎಸಿ ಸೋಮಪ್ಪ ಕಡಕೋಳ, ಕೊರಟಗೆರೆ ತಹಶೀಲ್ದಾರ್ ಗೋವಿಂದರಾಜು, ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಅಶೋಕ್, ಸರಿಗಮಪ್ಪ ಖ್ಯಾತಿಯ ಕಂಬದರಂಗಯ್ಯ, ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ. ಇನ್ನು ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿಗೆ ಹೊಸ ಕಟ್ಟಡ ಅತ್ಯವಶ್ಯಕವಾಗಿತ್ತು. ಸರ್ಕಾರದ ನರೇಗಾ ಯೋಜನೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ 19.5 ಲಕ್ಷ ಅನುದಾನವಿದೆ. ಇದರೊಂದಿಗೆ ಶಾಸಕರ ವಿಶೇಷ ಅನುದಾನದಡಿಯಲ್ಲಿ 5 ಲಕ್ಷ ರೂಗಳನ್ನು ನೀಡಿದ್ದು, ಪಂಚಾಯಿತಿ ಅಧ್ಯಕ್ಷರು ಸದಸ್ಯರ ಸಹಕಾರದಿಂದ ಕಟ್ಟಡ ಆದಷ್ಟು ಬೇಗ ಪೂರ್ಣಗೊಂಡು ಸಾರ್ವಜನಿಕರ ಅನುಕೂಲಕ್ಕೆ ಬಳಸಿಕೊಳ್ಳುವಂತಾಗಬೇಕು ಹೇಗೆಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ವೆಂಕಟಗಿರಿ ಕೋಟೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿಗೆ ಹೊಸ ಕಟ್ಟಡದ ಅವಶ್ಯಕತೆ ಇತ್ತು. ಸರ್ಕಾರದ ನರೇಗಾ ಯೋಜನೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ 19.5 ಲಕ್ಷ ರೂಪಾಯಿ ಅನುದಾನವಿದೆ. ಇದರೊಂದಿಗೆ ಶಾಸಕರ ವಿಶೇಷ ಅನುದಾನದಡಿಯಲ್ಲಿ 5 ಲಕ್ಷ ರೂಗಳನ್ನು ನೀಡಿದ್ದು, ಪಂಚಾಯಿತಿ ಅಧ್ಯಕ್ಷರು ಸದಸ್ಯರ ಸಹಕಾರದಿಂದ ಕಟ್ಟಡ ಆದಷ್ಟು ಬೇಗ ಪೂರ್ಣಗೊಂಡು ಸಾರ್ವಜನಿಕರ ಅನುಕೂಲಕ್ಕೆ ಬಳಸಿಕೊಳ್ಳುವಂತಾಗಬೇಕು. ಕಟ್ಟಡ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿರಲಿ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ಕೋಟೆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನೂತನ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭದಲ್ಲಿ ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿಗೆ ಒಂದು ಹೊಸ ಕಟ್ಟಡ ಅತ್ಯವಶ್ಯಕವಾಗಿತ್ತು. ಇದಕ್ಕೆ ಅನುದಾನವನ್ನು ಸರ್ಕಾರದ ನರೇಗಾ ಯೋಜನೆಯಲ್ಲಿ ಈಗಾಗಲೇ 16.5 ಲಕ್ಷ ರೂಪಾಯಿ 19.5 ಲಕ್ಷ ರೂಪಾಯಿ ಹಣ ಇದೆ. ಇದರ ಜೊತೆಯಲ್ಲಿ ಶಾಸಕರ ವಿಶೇಷ ಅನುದಾನದಲ್ಲಿ ನನ್ನ ಒಂದು 5 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಅದರ ಜೊತೆಯಲ್ಲಿ ಕೊಟ್ಟು ಆದಷ್ಟು ಬೇಗ ನಮ್ಮ ಶಿರಣ್ಣವರು ಅಧ್ಯಕ್ಷತೆಯಲ್ಲಿ ಏನಿರಬೇಕಾದ್ರೆ ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಒಗ್ಗಟ್ಟಾಗಿ ಬೇಗ ಈ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಕೆಲಸವನ್ನು ನಿರ್ಮಾಣ ಮಾಡಬೇಕು. ಮತ್ತು ಈ ಕಟ್ಟಡದ ಕಾಮಗಾರಿ ಅತ್ಯುತ್ತಮವಾಗಿ ಕಾಮಗಾರಿಯನ್ನು ಮಾಡಿಕೊಡಬೇಕು. ಯಾರೇ ಗುತ್ತಿಗೆದಾರರಿದ್ದರೂ ಸಹ ಅವರು ಉತ್ತಮವಾದಂಥ ಕೆಲಸ ಮಾಡಿ ಈ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ನಾನು ಅವರಿಗೆ ಮನವರಿಕೆ ಮಾಡ್ತಾ, ಏನಿವತ್ತು ಎಂಟಗಿರಿಕೋಟೆ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭಕ್ಕೆ ನನ್ನನ್ನು ಸಹ ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೂ ಮತ್ತು ಈ ಗ್ರಾಮದ ಎಲ್ಲ ಮುಖಂಡರಿಗೂ ವಂಚಿ ನಾನು. ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಪಂಚಾಯಿತಿ ಕಟ್ಟಡವು ಬಹಳ ಹಳೆಯದಾಗಿದ್ದು ಬಾಡಿಗೆ ಕಟ್ಟಡದಲ್ಲಿತ್ತು.
ಗ್ರಾಮದ ಮಂಜುನಾಥ್ ಮತ್ತು ಮಕ್ಕಳು ಪಂಚಾಯಿತಿ ಕಟ್ಟಡ ನಿರ್ಮಿಸಲು ಜಾಗವನ್ನು ದಾನವಾಗಿ ನೀಡಿದ್ದು ಎಂದು ಶಂಕುಸ್ಥಾಪನೆ ನೆರವೇರಿಸಿದೆ. ಇದರೊಂದಿಗೆ ಗ್ರಾಮಕ್ಕೆ ಆಸ್ಪತ್ರೆ ಮತ್ತು ಔಟ್ ಪೋಸ್ಟ್ ಪೊಲೀಸ್ ಠಾಣೆ ಅಗತ್ಯವಿರುವುದನ್ನು ಶಾಸಕರ ಗಮನಕ್ಕೆ ತಂದಿದ್ದೇವೆ. ಪಂಚಾಯಿತಿ ವ್ಯಾಪ್ತಿಯ 3 ಗ್ರಾಮಗಳಲ್ಲಿ ನೀರಿಗೆ ಬಹಳ ತೊಂದರೆ ಇದ್ದು ನೀರಿನ ಅನುಕೂಲ ಮಾಡಿಕೊಡಬೇಕೆಂದು ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಶ್ರೀನಿವಾಸ್ ಮಾತನಾಡಿ, ಎಲ್ಲರ ಸಹಕಾರದಿಂದ ಇಂದು ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿದೆ. ಮಂಜಣ್ಣ ಮತ್ತು ಮಕ್ಕಳು ಎಲ್ಲರಿಗೂ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರನ್ನು ಸ್ವಾಗತ ಮಾಡುತ್ತಾ ಈ ಉದ್ಘಾಟನೆಗೆ ಎಲ್ಲರನ್ನು ಶಂಕುಸ್ಥಾಪನೆ ಪೂಜೆಗೆ ಶಂಕುಸ್ಥಾಪನೆಗೆ ಎಲ್ಲರನ್ನು ಬರಗೆಳೆದಿವಿ. ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನನ್ನ ವಂದನೆಗಳು. ಮತ್ತು ಈ ಕಟ್ಟಡ ನಮ್ಮ ಪಂಚಾಯಿತಿ 20-25 ವರ್ಷದಿಂದ ಕಟ್ಟಡ ಹಳೆಯ ಕಟ್ಟಡದಲ್ಲಿದ್ದೀವಿ. ಹಳೆಯ ಕಟ್ಟಡನ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಿಟ್ಕೊಟ್ಟಿದ್ದೀವಿ. ಬಾಡಿಗೆ ಇಲ್ಲಿ ಇರೋದರಿಂದ ಕಟ್ಟಡ ಭಾಳ ಅನಿವಾರ್ಯವಾಗಿತ್ತು. ಕಟ್ಟಡ ಇಲ್ಲ, ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರೋದ್ರಿಂದ ಶಾಸಕರಲ್ಲಿ ನಾವು ಪಂಚಾಯಿತಿ ಅಧ್ಯಕ್ಷರಾಗಿ ಮನವಿ, ನಮಗೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಬಿಲ್ಡಿಂಗು, ಒಂದು ಪೊಲೀಸ್ ಸ್ಟೇಷನು, ರೋಡ್ ಪೊಲೀಸ್ ಸ್ಟೇಷನು, ಎರಡು ಮುಖ್ಯವಾಗಿ ಬೇಕಾಗಿರ್ತದೆ. ಇದನ್ನು ಇದ್ರ ಜೊತೆಯಲ್ಲಿ ಪಂಚಾಯಿತಿ ಬಿಲ್ಡಿಂಗ್ ಜೊತೆಯಲ್ಲಿ ಇದಕ್ಕೂ ಅನುದಾನ ಕೊಡ್ತೀವಿ ಅಂತ ಶಾಸಕರು ಹೇಳಿದ್ದಾರೆ. ನೀವು ಎಷ್ಟು ಬರೆಸ್ತೀರೋ ಬರೆಸ್ಕೊಳ್ಳಿ, ಉಳಿಕೆ ಅದನ್ನು ನಾವು ಕೊಡ್ತೀವಿ ಅಂತ ಅದನ್ನು ಮಾಡಿ ಇನ್ನು ಉಳಿಕೆ ಈ ಎರಡು ಕೆಲಸಗಳಿಗೂ ನಮ್ಮ ಶಾಸಕರಿಗೆ ಬಂದಿದ್ದಾರೆ. ನಮಗೆ ನಮ್ಮ ಪಂಚಾಯಿತಿಯಲ್ಲಿ 6 ಹಳ್ಳಿಯಲ್ಲಿ 3 ಹಳ್ಳಿಯಾಗಿ ಭಾಳ ನೀರಿನ ತೊಂದರೆ. ಅದಕ್ಕೊಂದು ಸಹಿತ ಎಷ್ಟಿದೆ ಅಮೌಂಟ್ ನೀರನ್ನು ಸ್ವಲ್ಪ ಈಗ ಟ್ಯಾಂಕರ್ಗಳೆಲ್ಲ ಓಡಿಸ್ತಾ ಇದ್ದೀವಿ ಎರಡು ಊರಿಗೆ. ಶಾಸಕರು ಅದನ್ನು ನಮ್ಮಲ್ಲಿ ಇಟ್ಕೊಂಡು ನಮಗೆ ನಮ್ಮ ಪಂಚಾಯಿತಿಗೆ ಸೋರ್ಸಿಲ್ಲ, ಸೋರ್ಸಿಲ್ಲದೆ ಇರೋದ್ರಿಂದ ನಮ್ಮ ಪಂಚಾಯಿತಿಗೆ ಸ್ವಲ್ಪ ಕೆಳಮಟ್ಟದಿಂದ ಮೇಲಿನ ಮಟ್ಟಕ್ಕೆ ಹತ್ತಿಸಬೇಕು ಅಂತೇಳಿ ಮನವಿ ಮಾಡಿಕೊಂಡು ನಮ್ಮನ್ನು ಮಾತಾಡಲು. ಇದರೊಂದಿಗೆ ಗ್ರಾಮಕ್ಕೆ ಆಸ್ಪತ್ರೆ ಮತ್ತು ಔಟ್ ಪೋಸ್ಟ್ ಪೊಲೀಸ್ ಠಾಣೆ ಅಗತ್ಯವಿರುವುದನ್ನು ಶಾಸಕರ ಗಮನಕ್ಕೆ ಕೂಡ ತಂದಿದ್ದೇವೆ. ಪಂಚಾಯಿತಿ ವ್ಯಾಪ್ತಿಯ 3 ಗ್ರಾಮಗಳಲ್ಲಿ ನೀರಿಗೆ ಬಹಳ ತೊಂದರೆ ಇದ್ದು ನೀರಿನ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ದೇವನಹಳ್ಳಿ ಶಂಕರ್, ಅಮೋಕ್ ಟಿವಿ. ನಿಮ್ಮ ಯಾವುದೇ ಸಮಸ್ಯೆ ಪರಿಹಾರಕ್ಕೆ ನಾವಿದ್ದೇವೆ ಎಂದು ಆರಕ್ಷಕರು ಭರವಸೆ ನೀಡಿ ಕರೋನಾ ಬಾರದಂತೆ ಸ್ವಚ್ಛತೆ ಕಡೆ ಗಮನಹರಿಸಲು ಗ್ರಾಮಸ್ಥರಿಗೆ ಅರಿವು ಮೂಡಿಸಿದರು. ಹೌದು, ನಿಮ್ಮ ದೂರುಗಳು ಕುಂದು ಕೊರತೆಗಳಿಗೆ 112ಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ ಎಂದು ಗ್ರಾಮಸ್ಥರಿಗೆ ಆರಕ್ಷಕರು ಧೈರ್ಯ ತುಂಬುವ ಕೆಲಸ ಮಾಡಿದ್ದರು. ವಿಜಯಪುರ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಮಾತನಾಡಿ, ಕೊರೋನಾ ಸೋಂಕು ಬಾರದಂತೆ ತಡೆಯಲು ಅನುಸರಿಸಬೇಕಾದ ಸ್ವಚ್ಛತಾ ಕ್ರಮ ಹಾಗೂ ಆಹಾರ ಕ್ರಮ ಬಗ್ಗೆ ಅರಿವು ಮೂಡಿಸಿದರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತಾಲೂಕಿನ ವಿಜಯಪುರ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ ದಿನಸಿ ಕಿಟ್ಗಳನ್ನು ಹಂಚಿ ಮಾತನಾಡಿದರು. ಪೊಲೀಸ್ ಸ್ಟೇಷನ್ ನಂಬರ್ ಹುಡ್ಕೊಂಡು ಕುತ್ಕೊಳ್ಳಂಗಿಲ್ಲ, ಯಾರ ನಂಬರ್ ಹುಡ್ಕೊಳ್ಳೋಂಗೆ ಕುತ್ಕೊಳ್ಳಂಗಿಲ್ಲ. 112 ನೀವು ಡಯಲ್ ಮಾಡಿದ್ರೆ, ಆ ನಂಬರ್ನ ಡಯಲ್ ಮಾಡಿದ್ರೆ ನಿಮ್ಗೆ ಎಂಥ ಎಮರ್ಜೆನ್ಸಿ ಏನೇ ಹೆಲ್ಪ್ ಬೇಕಾದರೂ ನಿಮಗೆ ಅವರು ಡೈರೆಕ್ಷನ್ ಕೊಡ್ತಾರೆ. ಅರ್ಥ ಆಯ್ತಾ? ಹಾಂ, ಆಯಿತು. ಇದಾದ ಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಏನು, ಈಗ ಆಲ್ರೆಡಿ ದೂರ ದೂರವಾಗಿ ಕೂತಿದ್ದೀರಲ್ಲ, ಹಿಂಗೆ ದೂರ ದೂರವಾಗಿರಬೇಕು. ಮಾಸ್ಕ್ಗಳು ಹಾಕೋಬೇಕು, ಅರ್ಥ ಆಯ್ತಾ? ಬಿಸಿನೀರು ಕುಡಿಬೇಕು, ಬಿಸಿ ಊಟ ಮಾಡಬೇಕು, ಬೇರೆಯವ್ರ ಹತ್ರ ಹೋಗಿ ಕೆಂಬಾರ್ದು. ಹಾಂ, ಪಕ್ಕದಲ್ಲಿ ಯಾರಿಗಾರ ಹುಷಾರಿಲ್ಲ ಅಂದರೆ ಈ 112ಗೆ ಡಯಲ್ ಮಾಡಿ, ಅಥವಾ ಇನ್ನು ನಿಮ್ಗೆ ಯಾರಾದ್ರು ಹತ್ರದವ್ರಿಗಿದ್ರೆ ಫೋನ್ ಮಾಡಿ ಅವ್ರಿಗೆ ಆಸ್ಪತ್ರೆಗೆ ಸೇರಿಸ್ಬೇಕು. ನೀವು ಯಾರು ಅವರಿಂದಲೂ ಗಂಡ ಎಂತಿ ಎಂದು ತಿನ್ನೋದು, ಎಂತಿ ಗಂಡನ ಎಂದು ತಿನ್ನೋದು, ಅವೆಲ್ಲ ಬಿಟ್ಬಿಡಿ. ಈಗ ಅವೆಲ್ಲ ಯಾವುದು ಅವ್ರವ್ರಿಂದಲೂ ಅವ್ರು ಯಾರು ತಿನ್ನಬಾರ್ದು. ಆಮೇಲೆ ನೀವು ತಿನ್ನೋದನ್ನು ನಿಮ್ಮ ಮಕ್ಕಳು ತಿನ್ನಿಸೋದು ಇವೆಲ್ಲ ಏನೂ ಮಾಡಬಾರ್ದು. ಕರೋನಾ ಮಹಾಮಾರಿ ಇದೆ, ನಾವೆಷ್ಟು ದೂರ ಇರ್ತೀವೋ ಅಲ್ಲಿ ತನಕ ನಮ್ಗೆ ಒಳ್ಳೇದಾಗಿರುತ್ತೆ. ನಾವೆಲ್ಲ ಹತ್ತತ್ರದಲ್ಲಿದ್ದು ಯಾವಂಗೋ ರೋಗ ಇರುತ್ತೆ, ಅವನು ಎಲ್ಲರೂ ಎಂದು ತಿನ್ನೋದು, ಹೆಂಗಸ್ರಲ್ಲೆಲ್ಲ ಗುಂಪು ಕಟ್ಕೊಂಡು ಮಾತಾಡೋದು, ಎರಡಕೆ ತಿನ್ನೋದು, ಇವನ್ನೆಲ್ಲ ಬಿಡಬೇಕು. ಅರ್ಥ ಆಯ್ತಾ? ಮುಖ್ಯವಾಗಿ ನೀವು ನಿಮ್ಮ ಮನೇಲಿ ಶುದ್ಧವಾಗಿದ್ರೆ ಈಗ ಹೊರಗಡೆ ಹಬ್ಬನ ಏನು ದಿನ ಶಾಂಪುನೇ ಹಾಕ್ಬೇಕು ಆಗುತ್ತಲ್ಲ, ಶಾಂಪು ಸಾಬೂನ್ ತಗೊಂಡು ಮೈ ಕಾಲ ಕ್ಲೀನಾಗಿ ತೊಳ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ನೀರು ಖರ್ಚಾಗೋಗುತ್ತೆ ಅಂತ ಬಿಟ್ಟರೆ ಪ್ರಾಣನೇ ಹೋಗ್ಬಿಡ್ತದೆ. ಹಾಂ, ನೀರು ಖರ್ಚಾಗೋಗುತ್ತೆ, ಸೌದೆ ಹೋಗ್ಬಿಡ್ತದೆ ಅಂತಂದರೆ ಪ್ರಾಣನೇ ಹೋಗ್ಬಿಡ್ತದೆ. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಪ್ರತಿಯೊಬ್ಬರು ಕ್ಲೀನಾಗಿ ಸ್ನಾನ ಮಾಡಬೇಕು. ಮಕ್ಕಳನ್ನ ಮುಖ್ಯವಾಗಿ ಮಕ್ಕಳನ್ನ ಹೊರಗಡೆ ಬರ್ದಿದ್ದಂಗೆ ನೋಡ್ಕೊಳ್ಬೇಕು. ಆಯಿತಾ? ಗಂಡಂದಿರು ಹೊರಗಡೆ ಹೋಗಿ ಬಂದರೆ ಸ್ನಾನ ಮಾಡ್ಕೊಂಡು ಬನ್ನಿರಿ ಅಂತ ಹೇಳಬೇಕು. ನಿಮ್ಮ ಶಕ್ತರಿದ್ದರೆ ಸ್ಯಾನಿಟೈಸರ್ ಇದ್ದರೆ ಕೈಗೆ ಸ್ಯಾನಿಟೈಸ್ ಹಚ್ಕೊಳ್ಳಿ. ಸ್ಯಾನಿಟೈಸರ್ ಇಲ್ಲ ಅಂದರೆ ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಳ್ಳಿ. ಅರ್ಥ ಆಯ್ತಾ? ವೆರಿ ಗುಡ್. ನೀವು ಇಷ್ಟು ಜನಕ್ಕೆ ಗೊತ್ತಾಗಿದೆ, ನೀವು ನಿಮ್ಮ ಏರಿಯಾಗೆ ಹೋಗಿ.
ಯಾವುದೇ ಸಮಸ್ಯೆಗೆ ಗುರಿಯಾದಾಗ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಸಿಬ್ಬಂದಿಗೆ ಕರೆ ಮಾಡಲು ಯಾವುದೇ ದೂರವಾಣಿ ಸಂಖ್ಯೆ ಗೊತ್ತಿಲ್ಲದಿದ್ದರೆ ಹಾಗೂ ಅನಾರೋಗ್ಯದ ಸಂದರ್ಭದಲ್ಲಿ ನೆರವು ಬೇಕಾದರೆ ಪರಿತಪಿಸಬೇಕಿಲ್ಲ. 112 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಎಂದು ಜನರಿಗೆ ವಿಜಯಪುರ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ತಿಳಿಸಿದರು. ಜನರಿಗೆ 112 ಸಂಖ್ಯೆಯ ಬಗ್ಗೆ ಮತ್ತಷ್ಟು ವಿಶ್ವಾಸ ಹೆಚ್ಚಿಸಲು 112 ಸಂಖ್ಯೆಗೆ ತಾವೇ ಕರೆ ಮಾಡಿ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪಿಎಸ್ಐ ನಂದೀಶ್, ಎಎಸ್ಐ ಕೃಷ್ಣ ನಾಯಕ್, ಮುನಿರಾಜ್, ನಾಗೇಶ್, ಹೆಡ್ ಕಾನ್ಸ್ಟೇಬಲ್ ಕೆಂಪ ಹನುಮೇಗೌಡ, ಶ್ರೀನಿವಾಸ್ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಜೂನ್ 21 18 ವರ್ಷ ಮೇಲ್ಪಟ್ಟವರಿಗೂ ಕರೋನಾ ಲಸಿಕೆ ನೀಡುವುದಾಗಿ ಘೋಷಣೆ ಮಾಡಿದರು. ಅದಕ್ಕೂ ಮುನ್ನ ಚಿಕ್ಕಬಳ್ಳಾಪುರದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗ್ತಾ ಇದೆ. ಖಾಸಗಿ ಸಂಸ್ಥೆ ಯುನೈಟೆಡ್ ವೇ ಡಿಸ್ಕವರಿ ವಿಲೇಜ್ ಮಾಲೀಕರು ವ್ಯಾಕ್ಸಿನೇಷನ್ ಖರೀದಿಸಿ 1,000 ಯುವಕರಿಗೆ ಲಸಿಕೆ ನೀಡಲು ಮುಂದಾಗಿದ್ದರು. ನಗರದ ಜೂನಿಯರ್ ಕಾಲೇಜಿನಲ್ಲಿ ನೀಡಿದ ಲಸಿಕೆ ಪಡೆಯಲು ಜನರು ಸಾಮಾಜಿಕ ಅಂತರವನ್ನೇ ಮರೆತು ಸಾಲಿನಲ್ಲಿ ನಿಂತು ಲಸಿಕೆ ಪಡೆದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 18 ವರ್ಷ ವಯಸ್ಸಿನ ಯುವಕರಿಗೂ ಕೊರೋನಾ ಲಸಿಕೆ ಪಡೆಯುವ ಭಾಗ್ಯ ಇವತ್ತು ಸಿಕ್ಕಿತ್ತು. ನಗರದ ಜೂನಿಯರ್ ಕಾಲೇಜಿನಲ್ಲಿ ಇಂದು ಯುನೈಟೆಡ್ ವೇ ಅನ್ನೋ ಖಾಸಗಿ ಸಂಸ್ಥೆ, ನಗರಸಭೆ ಮತ್ತು ಜಿಲ್ಲಾಡಳಿತ ಸಂಯುಕ್ತಾಶ್ರಯದಲ್ಲಿ 1,000 ಜನರಿಗೆ ಲಸಿಕೆ ನೀಡಿದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ, ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಿಂದ ಬೇರೆ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಅತಿ ಶೀಘ್ರವಾಗಿ ಲಸಿಕೆ ಎಲ್ಲರಿಗೂ ಸಿಗುವಂತೆ ಮಾಡಲು ಶ್ರಮ ವಹಿಸಿದ್ದಾರೆ. ಇವತ್ತು ಕೊಡುತ್ತಿರುವ ಎನ್ಜಿಒ ಯುನೈಟೆಡ್ ಸಂಸ್ಥೆಗಳ ಮಾದರಿಯಲ್ಲಿ ಇನ್ನಷ್ಟು ಸಂಸ್ಥೆಗಳು ಜನರಿಗೆ ವ್ಯಾಕ್ಸಿನ್ ಕೊಡಿಸಲು ಮುಂದಾಗಲಿ ಎಂದರು. ಇವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಹಂತದಲ್ಲಿ ಇವತ್ತು 18% ಅವರಿಗೆ ಲಸಿಕೆ ಕೆಲಸ ಆಗ್ತದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇವತ್ತು ಎನ್ಜಿಒಸ್ಕರಿಂದ ಒಂದು 1,000 ಲಸಿಕೆಯನ್ನು ಇವತ್ತು ಕೊಡುವಂಥ ವ್ಯವಸ್ಥೆ ಆಗ್ತದೆ. ಈ ಒಂದು ವ್ಯವಸ್ಥೆಗಳಿಗೆ ಈ ಸರ್ಕಾರ ಒಂದು ಈ ಒಂದು ಈ ವ್ಯವಸ್ಥೆಯಲ್ಲಿ ಸರ್ಕಾರಕ್ಕೆ ಕೈಜೋಡಿಸೋದಂಥ ಎನ್ಜಿಒಸ್ಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು 31 ವಾರವನ್ನು ಎಲ್ಲ ಸದಸ್ಯರುಗಳು ಎಲ್ಲ ಸಾರ್ವಜನಿಕರಿಗೆ ಹೇಳಿ ಮಾಹಿತಿ ಕೊಟ್ಟು ಇವತ್ತು ಲಸಿಕೆ ಕೊಡುವಂಥ ಕೆಲಸ ಆಗ್ತದೆ. ಹಿಂದೆ ಮಾರ್ನಿಂಗ್ ನಮ್ಮ ಸಚಿವರು ಸುಧಾಕರ್ ಅವರು ಹರಿಶ್ಚಂದ್ರ ಮತ್ತು ಹಂಚಹಳ್ಳಿ ಕಡೆ ಆಲ್ರೆಡಿ ಈಗ ಈಗಿನ ಪ್ರಶ್ನೆಗೆಲ್ಲ ಔಷಧಿ ಕಂಪನಿಗಳಿಂದ ಲಸಿಕೆ ಖರೀದಿಸಿದ ಖಾಸಗಿ ಸಂಸ್ಥೆ ಎಲ್ಲರಿಗೂ ಉಚಿತವಾಗಿ ಲಸಿಕೆ ನೀಡಿ ಮಾನವೀಯತೆ ಮೆರೆದಿದೆ. ಇಂದು ಬೆಳಗ್ಗೆಯಿಂದ ಸಂಜೆವರೆಗೂ ನೀಡಿದ ಲಸಿಕೆ ಪಡೆಯಲು ನಗರವಾಸಿಗಳು, ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ 1,000 ಜನರಿಗೆ ಉಚಿತವಾಗಿ ಲಸಿಕೆ ನೀಡಿದರು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳ, ನಗರಸಭೆ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ, ಉಪಾಧ್ಯಕ್ಷೆ ವೀಣಾ, ರಾಮು ಹಾಗೂ ಪೌರಾಯುಕ್ತ ಲೋಹಿತ್ ಆಗಮಿಸಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪೊಲೀಸರಿಗೆ ಸಾಥ್ ನೀಡದ ನಗರಸಭೆ ಮಾರ್ಷಲ್ಗಳು ಜನರನ್ನು ನಿಯಂತ್ರಿಸಲು ಹರಸಾಹಸ ಪಡುತ್ತಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಯದೇಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.